ಪ್ರತಿಯೊಬ್ಬ ವ್ಯಕ್ತಿಯ ಭವಿಷ್ಯವೂ ಆತ ಹುಟ್ಟಿದ ಕ್ಷಣವೇ ನಿರ್ಧರಿಸುತ್ತೆ ಎನ್ನುವುದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಹಾಗೆಯೇ ಹುಟ್ಟಿದ ದಿನಾಂಕವೇ ವ್ಯಕ್ತಿಯ ವ್ಯಕ್ತಿತ್ವ ಹಾಗೂ ಅದೃಷ್ಟದ ವರ್ಷವನ್ನ ತಿಳಿಸುತ್ತದೆ ಎನ್ನುವುದು ಸಹ ವ್ಯಾಖ್ಯಾನಿಸುತ್ತೆ ಇವುಗಳ ಬಗ್ಗೆ ನಮಗೆ ನಂಬಿಕೆ ಇರಬೇಕು ಅಷ್ಟೇ ವ್ಯಕ್ತಿಗೆ ಸುಖವಿದ್ದಾಗ ಅದೃಷ್ಟ ಹಾಗೂ ದೈವ ಶಕ್ತಿಯ ಬಗ್ಗೆ ಹೆಚ್ಚು ಒಲವು ತೋರಿಸುವುದಿಲ್ಲ ಅದೇ ಸಮಸ್ಯೆಗಳು ಬಂದಾಗ ಅದು ಒಂದಾದ ಮೇಲೊಂದರಂತೆ ಸಮಸ್ಯೆಗಳು ಬರುತ್ತಿರುವಾಗ ಬೇಡವೆಂದರೂ ಮನಸ್ಸು ಭವಿಷ್ಯದ ಬಗ್ಗೆ ಯೋಚಿಸುತ್ತೆ ಮತ್ತು ದೇವರು ಪೂಜೆ ಪುನಸ್ಕಾರ ದೇವಸ್ಥಾನಗಳಿಗೆ ಭೇಟಿ ನೀಡುವುದಕ್ಕೆ ಪ್ರಾರಂಭಿಸುತ್ತೇವೆ ಹಾಗಿದ್ದಲ್ಲಿ ನೀವು ಹುಟ್ಟಿದ ದಿನ ಎರಡಂಕಿಯಿಂದ ಕೂಡಿದ್ರೆ ಸಂಖ್ಯೆಗಳನ್ನು ಬಿಡಿಬಿಡಿಯಾಗಿ ಕೂಡಿಸಿ ಅದೃಷ್ಟದ ದಿನ ಯಾವ ಹೊತ್ತಿಗೆ ಬರುವುದೋ ಎಂದು ನಾವು ಕಾಯ್ತಿರ್ತೇವೆ ಇಂತಹ ಮನಸ್ಸಿಗೆ ಸಾಂತ್ವನ ನೀಡುವ ವಿಚಾರದ ಬಗ್ಗೆ ಅಧಿಕ ಚಿಂತನೆ ನಡೆಸುವ ಅಗತ್ಯವಿಲ್ಲ ಯಾಕಂದ್ರೆ ನಾವು ಹುಟ್ಟಿದ ತಾರೀಕು ಯಾವುದು ಎನ್ನುವುದರ ಆಧಾರದಿಂದ ಅದೃಷ್ಟದ ವರ್ಷವನ್ನೂ ಸಹ ತಿಳಿಬಹುದು ಅದು ಹೇಗೆ ಎನ್ನುವುದರ ಬಗ್ಗೆ ಇದೀಗ ನಾವು ಹೇಳ್ತೀವಿ ಕೇಳಿ ಸಂಖ್ಯೆ ಒಂದರ ಅದೃಷ್ಟದ ವರ್ಷ ನೀವು ಯಾವುದೇ ತಿಂಗಳಲ್ಲಿ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಖಿನಂದು ಹುಟ್ಟಿದ್ರೆ ನಿಮ್ಮ ಸಂಖ್ಯೆ ಒಂದಾಗಿರುತ್ತೆ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಒಂದರಲ್ಲಿ ಹುಟ್ಟಿದವರ ಅದೃಷ್ಟ ವರ್ಷ ಇಪ್ಪತ್ತೆರಡನೇ ವರ್ಷ ಎಂದು ಹೇಳಲಾಗಿದೆ ಈ ವರ್ಷದಲ್ಲಿ ವ್ಯಕ್ತಿ ಎಲ್ಲಾ ವಿಚಾರದಲ್ಲಿಯೂ ಯಶಸ್ಸು ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ಲಾಭವನ್ನ ಪಡೆದುಕೊಳ್ಳಲು ಆರಂಭವಾಗುವುದು ಈ ವರ್ಷದಲ್ಲಿ ಬಹಳಷ್ಟು ಹಣದ ಹರಿವನ್ನ ಪಡೆಯುತ್ತಾರೆ ಸಂಖ್ಯೆ ಎರಡರ ಅದೃಷ್ಟದ ವರ್ಷ ಯಾವುದೇ ತಿಂಗಳಲ್ಲಿ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತನೇ ತಾರೀಖಿನಂದು ಜನಿಸಿದಲ್ಲಿ ಇವರ ಸಂಖ್ಯೆ ಎರಡು ಸಂಖ್ಯೆ ಎರಡರ ವ್ಯಕ್ತಿಗಳಿಗೆ ಅವರ ಅದೃಷ್ಟದ ವರ್ಷವು ಇಪ್ಪತ್ನಾಲ್ಕನೇ ವರ್ಷವಾಗಿದೆ ಈ ವರ್ಷದಿಂದ ವ್ಯಕ್ತಿಯು ಕೆಲಸ ಮಾಡಲು ಆರಂಭಿಸುತ್ತಾನೆ ಜೊತೆಗೆ ಉತ್ತಮ ಆದಾಯ ಹಾಗೂ ಹಣಕಾಸಿನ ಲಾಭವನ್ನ ಗಳಿಸಲು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗಿದೆ ಸಂಖ್ಯೆ ಮೂರರ ಅದೃಷ್ಟದ ವರ್ಷ ನೀವು ಯಾವುದೇ ತಿಂಗಳಲ್ಲಿ ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತನೇ ತಾರೀಖಿನಂದು ಜನಿಸಿದ್ರೆ ನಿಮ್ಮ ಸಂಖ್ಯೆ ಮೂರು ಈ ಮೂರನೇ ಸಂಖ್ಯೆಯ ಅಡಿಯಲ್ಲಿ ಜನಿಸಿದವರ ಅದೃಷ್ಟದ ವರ್ಷ ಮೂವತ್ತೆರಡನೇ ವರ್ಷ ಎಂದು ಹೇಳಲಾಗಿದೆ ಈ ವರ್ಷದಿಂದ ಅವರ ಕಷ್ಟಗಳು ಕರಗುತ್ತಾ ಬರುತ್ತವೆ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವುದಕ್ಕೆ ಯಶಸ್ಸು ಸಾಧಿಸಲು ಸಹಾಯಕವಾಗುವುದು ಎಂದು ಹೇಳಲಾಗಿದೆ ಸಂಖ್ಯೆ ನಾಲ್ಕರ ಅದೃಷ್ಟದ ವರ್ಷ ನೀವು ಯಾವುದೇ ತಿಂಗಳಲ್ಲಿ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದನೇ ತಾರೀಖಿನಂದು ಹುಟ್ಟಿದ್ರೆ ಅವರ ಸಂಖ್ಯೆ ನಾಲ್ಕು ಈ ನಾಲ್ಕನೇ ಸಂಖ್ಯೆಯ ಅಡಿಯಲ್ಲಿ ಜನಿಸಿದವರಿಗೆ ಅದೃಷ್ಟದ ವರ್ಷ ಮೂವತ್ತಾರನೇ ವರ್ಷದಿಂದ ನಲವತ್ತೆರಡನೇ ವರ್ಷ ಎಂದು ಹೇಳಲಾಗಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ವ್ಯಕ್ತಿಗಳು ಹೆಚ್ಚು ಸಾಮಾಜಿಕ ಮನ್ನಣೆಯನ್ನು ಪ್ರಚಾರ ವಿತ್ತೀಯ ಲಾಭ ಸೇರಿದಂತೆ ಇನ್ನಿತರ ಯಶಸ್ಸು ಸಾಧಿಸಲು ಆರಂಭವಾಗುವುದು ಎನ್ನಲಾಗಿದೆ ಸಂಖ್ಯೆ ಐದರ ಅದೃಷ್ಟದ ವರ್ಷ ಯಾವುದೇ ತಿಂಗಳಲ್ಲಿ ದಿನಾಂಕ ಐದು ಹದಿನಾಲ್ಕು ಮೂರನೇ ತಾರೀಖಿನಂದು ಹುಟ್ಟಿದ್ರೆ ಅವರ ಸಂಖ್ಯೆ ಐದು ಈ ಸಂಖ್ಯೆಯ ಅಡಿಯಲ್ಲಿ ಜನಿಸಿದ್ರೆ ಅವರ ಅದೃಷ್ಟದ ವರ್ಷ ಮೂವತ್ತೆರಡನೇ ವರ್ಷ ಎಂದು ಹೇಳಲಾಗಿದೆ ಇದು ಅವರ ಅದೃಷ್ಟದ ವರ್ಷವಷ್ಟೇ ಅಲ್ಲ ಒಟ್ಟಾರೆ ಖ್ಯಾತಿಯನ್ನು ಪಡೆಯಲು ಸಹಾಯ ಮಾಡುವ ವರ್ಷ ಎಂದು ಹೇಳಲಾಗುವುದು ಸಂಖ್ಯೆ ಆರರ ಅದೃಷ್ಟದ ವರ್ಷ ಯಾವುದೇ ತಿಂಗಳಲ್ಲಿ ದಿನಾಂಕ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಖಿನಂದು ಜನಿಸಿದ್ರೆ ಅವರ ಸಂಖ್ಯೆ ಆರು ಈ ಆರರ ಸಂಖ್ಯೆ ಅಡಿಯಲ್ಲಿ ಜನಿಸಿದವರ ಅದೃಷ್ಟದ ವರ್ಷ ಇಪ್ಪತ್ತೈದನೇ ವರ್ಷದಿಂದ ಆರಂಭವಾಗುತ್ತೆ ಎನ್ನಲಾಗಿದೆ ಇದು ಅವರ ಕನಸನ್ನ ನನಸಾಗಿಸಿಕೊಳ್ಳುವ ವರ್ಷ ಅಲ್ಲದೆ ಬಯಸಿದವರೊಂದಿಗೆ ಜೊತೆಗೂಡಿ ಕೆಲಸ ನಿರ್ವಹಿಸಲು ಹಾಗೂ ಯಶಸ್ಸನ್ನು ಸಾಧಿಸಲು ಅನುವು ಮಾಡಿಕೊಳ್ಳುವ ವರ್ಷ ಎಂದೇ ಹೇಳಲಾಗುವುದು ಸಂಖ್ಯೆ ಏಳರ ಅದೃಷ್ಟದ ವರ್ಷ ಯಾವುದೇ ತಿಂಗಳಿನಲ್ಲಿ ದಿನಾಂಕ ಏಳು ಹದಿನಾರು ಇಪ್ಪತ್ತೈದನೇ ತಾರೀಖಿನಂದು ಜನಿಸಿದ್ರೆ ಅವರ ಸಂಖ್ಯೆ ಏಳು ಈ ಸಂಖ್ಯೆ ಏಳರ ಅಡಿಯಲ್ಲಿ ಜನಿಸಿದವರ ಅದೃಷ್ಟದ ವರ್ಷ ಮೂವತ್ತೆಂಟರಿಂದ ನಲವತ್ನಾಲ್ಕನೇ ವರ್ಷ ಈ ವರ್ಷಗಳಲ್ಲಿ ವ್ಯಕ್ತಿ ಹಂತ ಹಂತವಾಗಿಯೇ ಅದೃಷ್ಟವನ್ನು ಪಡೆಯಲು ಪ್ರಾರಂಭ ಮಾಡ್ತಾನೆ ಅಲ್ಲದೆ ಕಷ್ಟಪಟ್ಟು ಕೆಲಸ ಮಾಡಿರುವುದಕ್ಕೆ ಉತ್ತಮ ಫಲಿತಾಂಶ ಪಡೆಯಲು ಪ್ರಾರಂಭಿಸುತ್ತಾನೆ ಸಂಖ್ಯೆ ಎಂಟರ ಅದೃಷ್ಟದ ವರ್ಷ ಯಾವುದೇ ತಿಂಗಳಲ್ಲಿ ದಿನಾಂಕ ಎಂಟು ಹದಿನೇಳು ಮತ್ತು ಇಪ್ಪತ್ತಾರನೇ ತಾರೀಖಿನಂದು ಜನಿಸಿದ್ರೆ ಅವರ ಸಂಖ್ಯೆ ಎಂಟು ಈ ಎಂಟನೇ ಸಂಖ್ಯೆಯ ಅಡಿಯಲ್ಲಿ ಜನಿಸಿದವರಿಗೆ ಮೂವತ್ತಾರು ಮತ್ತು ನಲವತ್ತೆರಡನೇ ವರ್ಷ ಇವರ ಅದೃಷ್ಟದ ವರ್ಷ ಎಂದು ಹೇಳಲಾಗಿದೆ ಎಂಟನೇ ಸಂಖ್ಯೆಯ ಸಂಕೀರ್ಣವಾದ ಸಂಖ್ಯೆ ಎಂದು ಹೇಳಲಾಗುವುದು ಇವರ ಭವಿಷ್ಯ ಗುಲಾಬಿಯ ಹಾಸಿಗೆಯಂತಿದ್ದು ಮುಳ್ಳುಗಳು ಜೊತೆಯಲ್ಲಿಯೇ ಇರುತ್ತೆ ಇವರಿಗೆ ಮೂವತ್ತಾರು ಮತ್ತು ನಲವತ್ತೆರಡನೇ ವರ್ಷದ ನಂತರ ಒಳ್ಳೆಯ ದಿನ ಪ್ರಾರಂಭವಾಗುವುದು ಸಂಖ್ಯೆ ಒಂಬತ್ತರ ಅದೃಷ್ಟದ ವರ್ಷ ಯಾವುದೇ ತಿಂಗಳಲ್ಲಿ ದಿನಾಂಕ ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳನೇ ತಾರೀಖಿನಂದು ಜನಿಸಿದ್ರೆ ಇವರ ಸಂಖ್ಯೆ ಒಂಬತ್ತು ಈ ಒಂಬತ್ತರ ಸಂಖ್ಯೆಯ ಅಡಿಯಲ್ಲಿ ಜನಿಸಿದವರಿಗೆ ಇಪ್ಪತ್ತೆಂಟನೇ ವರ್ಷ ಅದೃಷ್ಟದ ವರ್ಷವಾಗಿರುತ್ತೆ ಈ ವರ್ಷದಲ್ಲಿ ವ್ಯಕ್ತಿ ಖ್ಯಾತಿ ಮತ್ತು ಬಹಳಷ್ಟು ಹಣವನ್ನು ಗಳಿಸ್ತಾನೆ ಎಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಈ ರೀತಿಯಲ್ಲಿ ವಿವರಿಸಿ ಹೇಳಲಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಿರಲ್ಲ